ಹಲೋ ಫ್ರೆಂಡ್ಸ್, ನಮಸ್ಕಾರ. ಸಿಎಂ ಆಫ್ ಕರ್ನಾಟಕ ಯಡಿಯೂರಪ್ಪ ಬಂದ್ಬಿಟ್ಟು ಆಲ್ರೆಡಿ ಆಟೋ ಡ್ರೈವರ್ಗೆ ಟ್ಯಾಕ್ಸಿ ಡ್ರೈವರ್ಗೆ ಅಪ್ಲಿಕೇಶನ್ ಸೇವಾಸ್ ಎಂದು ಪೋರ್ಟಲ್ ರೆಡಿ ಆಗ್ಬಿಟ್ಟಿದೆ. ಬಟ್ ಆದರೆ ಇದು ವಾಷರ್ ಬಟ್ಟೆ ಒಗೆಯೋರಿಗೆ 60,000 ಜನಕ್ಕೆ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ 2,30,000 ಬಾರ್ಬರ್ಸ್ ಕೂದಲು ಕಟ್ ಮಾಡೋರಿಗೆ 5,000 ರೂಪಾಯಿ ದೊರೆಯುತ್ತೆ ಅಂತ ಹೇಳಿದ್ರು. ಮತ್ತೆ 25,000 ರೂಪಾಯಿ ಪರ್ ಎಕ್ಟರ್ ಫ್ಲವರ್ ಗ್ರೋವರ್ಸ್, ಇದು ಹೂವ ಬೆಳೆಸೋರಿಗೆ ಸಿಗತ್ತೆ ಅಂತ ಹೇಳಿದ್ರು. ಇವ್ರದ್ದು ಅಪ್ಲಿಕೇಶನ್ ರೆಡಿ ಆಗಿಲ್ಲ. ನಾನು ಕೇಳ್ತಾ ಇದ್ದೀನಿ ಸ್ಪೆಷಲ್ ರಿಲೀಫ್ ಪ್ಯಾಕೇಜ್ ಫಾರ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಫಾರ್ಮರ್ಸ್. ಇದು ನಾನು ಕೇಳಿ ಕೇಳಿ ಸಾಕಾಗಿದೆ, ನನಗೇನು ಅಪ್ಡೇಟೇ ಸಿಕ್ಕಿಲ್ಲ. ಸೊ ರೀಸೆಂಟ್ ಆಗಿ ಒಂದು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ದಕ್ಕೆ ಅವ್ರಿಗೆ ಇವಾಗ ಏನ್ ಹಾಕಿದ್ದಾರೆ ನೋಡಿ ಇಲ್ಲಿ. ಥ್ಯಾಂಕ್ ಯು ಫಾರ್ ರೈಟಿಂಗ್ ಟು ಅಸ್, ಕೈಂಡ್ಲಿ ವೇಟ್ ಅಫಿಷಿಯಲ್ ಆರ್ಡರ್ ಇನ್ ದ ಗವರ್ಮೆಂಟ್ ಇಂದ. ನೋಡಿ, ಹಲೋ ಸರ್, ವೆನ್ ದ ಅಪ್ಲಿಕೇಶನ್ ವಿಲ್ ಬಿ ರೆಡಿ ಇನ್ ಸೇವಾ ಸಿಂಧು ಪೋರ್ಟಲ್ ಫಾರ್ ವಾಷರ್ಮ್ಯಾನ್, ಬಟ್ಟೆ ಒಗೆಯೋರಿಗೆ, ಬಾರ್ಬರ್ಗೆ, ಫ್ಲವರ್ ಗಾರ್ಡನ್ಸ್ಗೆ ಯಾವಾಗ ರೆಡಿ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಅವರು ಹೇಳ್ತಾ ಇದ್ದಾರೆ, ಸರ್ ವೆಯ್ಟ್ ಮಾಡಿ, ನೀವು ಇನ್ನ ಗವರ್ಮೆಂಟ್ ಇಂದ ಆರ್ಡರ್ ಬಂದಿಲ್ಲ, ಆರ್ಡರ್ ಬರೋ ತನಕ ನೀವು ವೆಯ್ಟ್ ಮಾಡಬೇಕು ಅಂತ. ನೀವು ಸೇವಾ ಸಿಂಧು ಪೋರ್ಟಲ್ ಅವ್ರಿಗೆ ಎಲ್ಲರೂ, ನೀವು ವಾಷರ್ಮ್ಯಾನ್ಸ್, ಬಾರ್ಬರ್ಸ್, ಕೂದಲು ಕಟ್ ಮಾಡೋರು, ಫ್ಲವರ್ ಗ್ರೋವರ್ಸ್, ಇದು ಹೂವ ಬೆಳೆಸೋರು, ಏನ್ ಮಾಡಿ ಅಂದ್ರೆ, ಇಲ್ಲಿದೆಯಲ್ಲ ಈ ಫೋನ್ ನಂಬರ್ ಒಂದಿದೆ, ಇಲ್ಲಿ ಇಲ್ಲೊಂದು ಫೋನ್ ನಂಬರ್ ಇದೆ ನೋಡಿ. ಇನ್ ಕೇಸ್ ಆಫ್ ಎನಿ ಕ್ಲಾರಿಫಿಕೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ಹೆಲ್ಪ್ ಲೈನ್ ನಂಬರ್. ಈ ಹೆಲ್ಪ್ ಲೈನ್ ನಂಬರ್ ಇದೆಯಲ್ಲ, ಈ ಹೆಲ್ಪ್ ಲೈನ್ ನಂಬರ್ ಫೋನ್ ಮಾಡಿ, ಸರ್ ಅಪ್ಲಿಕೇಶನ್ ಯಾವಾಗ ರೆಡಿ ಆಗತ್ತೆ ಅಂತ ಕೇಳಿ. ಅವರು ಏನ್ ಅಪ್ಡೇಟ್ ಕೊಡ್ತಾರೆ ಅಂತ ಒಂದು ಮಾಹಿತಿ ತಗೊಳ್ಳಿ. ಆಮೇಲೆ ನೀವು ಈ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡೋರು ಟ್ವೀಟ್ ಮಾಡಿ, ಆಮೇಲೆ ಈ ಆಟೋ ಟ್ಯಾಕ್ಸಿ ಡ್ರೈವರು ತುಂಬಾ ತುಂಬಾ ಫಾರ್ವರ್ಡ್ ಹೋಗಿ ಅವ್ರು ಸ್ಟ್ರೈಕ್ ಎಲ್ಲ ಮಾಡಿ ಸೇವಾ ಸಿಂಧು ಅವ್ರ ಹತ್ರ ನಮ್ಗೆ ಬೇಕು ಅಂತ ಅಪ್ಲಿಕೇಶನ್. ಬಟ್ ಇವರು ತುಂಬಾ ಕಷ್ಟ ಇದೆ, ಬಟ್ಟೆ ಹೋಗಿಯವರು ಮತ್ತೆ ಕೂದಲು ಕಟ್ ಮಾಡೋರು, ಅವ್ರಿಗೆ ಯೂನಿಯನ್ ಇದೆಯಾ ಗೊತ್ತಿಲ್ಲ, ಫ್ಲವರ್ ಗ್ರೋವರ್ಸ್ ಆಕ್ಟರ್ ಅವ್ರಿಗೆ 25,000 ರೂಪಾಯಿ ಸಿಗಬೇಕು ಅಂತ ನಾನು ಆಶಿಸ್ತಿದ್ದೀನಿ. ಅವ್ರಿಗೆ ಆದಷ್ಟು ಬೇಗ ಸಿಕ್ಕಿದ್ರೆ ಒಳ್ಳೇದು. ನೀವು ಅಪ್ಲಿಕೇಶನ್ ರೆಡಿ ಆಗಿ ಇನ್ನ ಫಿಲ್ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ. ನೀವು ಎಲ್ಲರೂ ಕೇಳಕ್ ಹೋಗಿ, ಇವ್ರನ್ನ ಕೇಳಿ, ಸೇವಾ ಸಿಂಧು ಅವ್ರಿಗೆ ಫೋನ್ ಮಾಡಿ ಕೇಳಿ, ಫೋನ್ ಮಾಡಿ ಮಾಹಿತಿ ತಗೊಳ್ಳಿ ಏನ್ ಅಪ್ಡೇಟ್ ಸಿಗತ್ತೆ ಅಂತ. ಇವ್ರ ಆಫೀಸು ಇಲ್ಲಿದೆ ನೋಡಿ, ಸೆಕೆಂಡ್ ಫ್ಲೋರ್, ಕಸ್ತೂರ್ಬಾಯಿ ರೋಡ್, ಬೆಂಗಳೂರು 5-6. ಈ ನಂಬರ್ಗೂ ಫೋನ್ ಮಾಡಿ ಕೇಳಿ, ಸರ್ ಯಾವಾಗ ಅಪ್ಲಿಕೇಶನ್ ರೆಡಿ ಆಗತ್ತೆ ಅಂತ. ಇದು ನಾನು ಕೇಳ್ತಾ ಇದ್ದೀನಿ, ನಾನು ಕೇಳಿದಲ್ಲಿ ಅವ್ರಿಗೆ ಇನ್ನ ಮಾಹಿತಿ ಬಂದಿಲ್ಲ. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ನೀವೆಲ್ಲರೂ ಜನರು ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆ ಅಪ್ಲಿಕೇಶನ್ ರೆಡಿ ಆಗುತ್ತೆ. ಆಟೋ ಟ್ಯಾಕ್ಸಿ ಡ್ರೈವರ್ಗೂ ಆ ತರನೇ, ಅವ್ರು ತುಂಬಾ ಜನ ಫೋನ್ ಮಾಡಿ ಇದು ಮಾಡೋದ್ರಿಂದ ಅಪ್ಲಿಕೇಶನ್ ರೆಡಿ ಮಾಡಿ ಇವಾಗ ಅಪ್ಲಿಕೇಶನ್ ರೆಡಿ ಆಗಿದೆ. ನೀವೇನ್ ಮಾಡ್ಬೇಕು ಅಂದ್ರೆ, ಅವ್ರಿಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ರೆ ಮಾತ್ರನೇ ಅಪ್ಲಿಕೇಶನ್ ರೆಡಿ ಆಗೋದು, ಇಲ್ಲಾಂದ್ರೆ ಅಪ್ಲಿಕೇಶನ್ ರೆಡಿ ಆಗಲ್ಲ. ಆದಷ್ಟು ನೀವು ಇನ್ಫಾರ್ಮೇಶನ್ ಕೇಳಕ್ ಟ್ರೈ ಮಾಡಿ, ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನು ನೋಡ್ತಾ ಇದ್ದೀನಿ, ಅಪ್ಲಿಕೇಶನ್ ಬಂದಿದ ತಕ್ಷಣ ನಿಮಗೂ ತಿಳಿಸ್ತೀನಿ. ನೀವು ಆದಷ್ಟು ಕೇಳಕ್ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.